ನಮಸ್ಕಾರ ವಿದ್ಯಾರ್ಥಿಗಳೇ, ಕಲಿಕಾ ಚೇತರಿಕೆ ಕಾರ್ಯಕ್ರಮ 2022-23. ಈ ವಿಡಿಯೋದಲ್ಲಿ ತಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಕಲಿಕಾ ಹಾಳೆಗಳ ಉತ್ತರಗಳ ಒಂದು ವಿವರಣೆಯನ್ನ ಅಧ್ಯಯನ ಮಾಡಬಹುದು, ಅದರ ವಿಶ್ಲೇಷಣೆಯನ್ನು ಕೂಡ ಮಾಡಬಹುದು, ಜೊತೆಗೆ ಸ್ವಮೌಲ್ಯಮಾಪನ ಕೂಡ ಇಲ್ಲಿ ಮಾಡಬಹುದಾಗಿದೆ. ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು, ಕಲಿಕಾ ಫಲ 3, ಆಮ್ಲ ಪ್ರತ್ಯಾಮ್ಲಗಳ ಗುಣಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸುವರು ಹಾಗೂ ಆಮ್ಲ ಪ್ರತ್ಯಾಮ್ಲಗಳಲ್ಲಿರುವ ಲೋಹ ಮತ್ತು ಅಲೋಹಗಳನ್ನು ಗುರುತಿಸುವರು. ಇಲ್ಲಿ ಮೊದಲಿಗೆ ಒಂದು ಚಟುವಟಿಕೆಯಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಇಲ್ಲೇನ್ ಮಾಡಬೇಕು, ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿನ ಲೋಹಗಳು ಮತ್ತು ಅಲೋಹಗಳನ್ನು ಹೆಸರಿಸಬೇಕು. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವಂತಹ ಒಂದು ಪ್ರತ್ಯಾಮ್ಲ ಇದೆ, ಇದರಲ್ಲಿ ಇರುವಂತಹ ಲೋಹದ ಹೆಸರು ಕ್ಯಾಲ್ಸಿಯಂ. ಅದೇ ರೀತಿ ಸಲ್ಫ್ಯೂರಿಕ್ ಆಮ್ಲ ಅಂತ ಒಂದು ಆಮ್ಲವನ್ನು ಕೊಟ್ಟು ಅದರಲ್ಲಿರುವಂತಹ ಅಲೋಹ ಸಲ್ಫರ್ ಆಗಿದೆ ಅಂತ ಇಲ್ಲಿ ತೋರಿಸಿದ್ದಾರೆ. ಇದೇ ರೀತಿ ನಾವು ಕೂಡ ಇಲ್ಲಿ ಪ್ರತ್ಯಾಮ್ಲವನ್ನು ತಗೊಂಡು ಮತ್ತೆ ಅವುಗಳಲ್ಲಿರುವಂತಹ ಲೋಹಗಳನ್ನ ಬರೀಬೇಕು. ಸೊ ಇಲ್ಲಿ ನಾನು ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಲಿಥಿಯಂ ಹೈಡ್ರಾಕ್ಸೈಡ್ ಅನ್ನುವಂತಹ ಪ್ರತ್ಯಾಮ್ಲದ ಹೆಸರನ್ನ ಬರೆದಿದ್ದೇನೆ. ಇದರಲ್ಲಿರುವಂತಹ ಲೋಹಗಳನ್ನ ಬರೀಬೇಕು. ಮೊದಲಿಗೆ ಸೋಡಿಯಂ ಹೈಡ್ರಾಕ್ಸೈಡ್, ಇದರಲ್ಲಿರುವಂತಹ ಲೋಹ ಸೋಡಿಯಂ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಇದರಲ್ಲಿರುವಂತಹ ಲೋಹ ಪೊಟ್ಯಾಸಿಯಂ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಇದರಲ್ಲಿರುವಂತಹ ಲೋಹ ಮೆಗ್ನೀಷಿಯಂ. ಲಿಥಿಯಂ ಹೈಡ್ರಾಕ್ಸೈಡ್, ಇದರಲ್ಲಿರುವಂತಹ ಲೋಹ ಲಿಥಿಯಂ. ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ, ಪ್ರತಿಯೊಂದು ಪ್ರತ್ಯಾಮ್ಲ ಯಾವುದರಿಂದ ಆಗಿದೆ, ಲೋಹದ ಆಕ್ಸೈಡ್ ದಿಂದ ಆಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಇನ್ನು ಆಮ್ಲದ ಹೆಸರನ್ನ ಇಲ್ಲಿ ಬರೆದಿದ್ದೇನೆ, ಕಾರ್ಬೋನಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಫ್ಲೋರಿಕ್ ಆಮ್ಲ. ಕಾರ್ಬೋನಿಕ್ ಆಮ್ಲ ಅಥವಾ ಇದನ್ನ ಕಾರ್ಬಾನಿಕ್ ಆಮ್ಲ ಅಂತ ಕೂಡ ಕರಿತೇವೆ. ಇದರಲ್ಲಿರುವಂತಹ ಅಲೋಹ ಕಾರ್ಬನ್ ಅಂದ್ರೆ ಇಂಗಾಲ. ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಇರುವಂತಹ ಅಲೋಹ ಕ್ಲೋರಿನ್. ನೈಟ್ರಿಕ್ ಆಮ್ಲದಲ್ಲಿ ಇರುವಂತಹ ಅಲೋಹ ನೈಟ್ರೋಜನ್ ಅಥವಾ ಸಾರಜನಕ. ಮತ್ತು ಹೈಡ್ರೋಫ್ಲೋರಿಕ್ ಆಮ್ಲದಲ್ಲಿರುವಂತಹ ಒಂದು ಅಲೋಹ ಫ್ಲೋರಿನ್. ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ, ಆಮ್ಲವು ಅಲೋಹದಿಂದ ಆಗಿದೆ ಅಥವಾ ಅಲೋಹದ ಆಕ್ಸೈಡ್ ದಿಂದ ಆಗಿದೆ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಚಟುವಟಿಕೆ 11, ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಪ್ರಯೋಗವನ್ನು ಕೈಗೊಂಡು ತೀರ್ಮಾನವನ್ನು ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಚಟುವಟಿಕೆಯಲ್ಲಿ ಏನ್ ಮಾಡಬೇಕು, ನಾವು ಸಾರರಿಕ್ತ ಅಂದ್ರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಳ್ಬೇಕು. ನಂತರ ಅದರಲ್ಲಿ ಮೆಗ್ನೀಷಿಯಂ, ಇದ್ದಿಲು ಪುಡಿ, ಕಬ್ಬಿಣದ ಚೂರು, ಅಲ್ಯೂಮಿನಿಯಂ ಹಾಳೆ, ತಾಮ್ರದ ತಂತಿ ಮತ್ತು ಸಲ್ಫರ್ ಪುಡಿಯನ್ನ ಒಂದೊಂದನ್ನೇ ಹಾಕ್ತಾ ಹೋಗಬೇಕು. ಹಾಕಿದ ನಂತರ ಅಲ್ಲಿ ಯಾವ್ದಾದ್ರೂ ವರ್ತನೆ ಅಥವಾ ಬದಲಾವಣೆ ಆಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ಕೊಠಡಿಯ ತಾಪದಲ್ಲಿ ಅದನ್ನ ಗಮನಿಸಬೇಕು. ಯಾವುದೇ ಬದಲಾವಣೆ ಆಗದೇ ಇದ್ದಲ್ಲಿ ನಾವು ಅದನ್ನ ಏನ್ ಮಾಡಬೇಕು, ಬೆಚ್ಚಗೆ ಮಾಡಬೇಕು ಅಥವಾ ಬಿಸಿ ಮಾಡಬೇಕು. ಮೊದಲಿಗೆ ಮೆಗ್ನೀಷಿಯಂ ತಂತಿಯನ್ನ ಕೊಠಡಿಯ ತಾಪದಲ್ಲಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಾಕಿದಾಗ ಅದೇನಾಗ್ತದೆ, ವರ್ತಿಸುತ್ತದೆ. ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಇದ್ದಿಲು ಪುಡಿ ಕೂಡ ವರ್ತಿಸುತ್ತದೆ. ಕಬ್ಬಿಣದ ಚೂರು, ಅಲ್ಯೂಮಿನಿಯಂ ಹಾಳೆ ಇವೆರಡೂ ಕೂಡ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ವರ್ತಿಸಿ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತದೆ. ತಾಮ್ರದ ತಂತಿಯನ್ನ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹಾಕಿದಾಗ ಕೊಠಡಿಯ ಉಷ್ಣತೆಯಲ್ಲಿ ಅದು ವರ್ತಿಸುವುದಿಲ್ಲ, ಆದರೆ ಅದನ್ನ ಬೆಚ್ಚಗೆ ಮಾಡಿದಾಗ ಅಥವಾ ಬಿಸಿ ಮಾಡಿದಾಗ ವರ್ತಿಸುತ್ತದೆ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಸಲ್ಫರ್ ಪುಡಿ, ಇದು ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತದೆ. ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಈ ಲೋಹಗಳು ಯಾವ ರೀತಿ ವರ್ತಿಸುತ್ತದೆ ಅನ್ನೋದನ್ನ ಬರಿಬೇಕು. ಸಾಮಾನ್ಯವಾಗಿ ಎಲ್ಲಾ ಕ್ರಿಯಾಶೀಲ ಲೋಹಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲದಲ್ಲಿ ವರ್ತಿಸಿ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತದೆ. ಸೊ ಇಲ್ಲಿ ಮೆಗ್ನೀಷಿಯಂ, ಇದ್ದಿಲು, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಇವೆಲ್ಲವೂ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ತಾಮ್ರದ ತಂತಿ ಮಾತ್ರ ಅದು ಕೊಠಡಿಯ ಉಷ್ಣತೆಯಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ, ಆದರೆ ಬೆಚ್ಚಗೆ ಮಾಡಿದಾಗ ಅಥವಾ ಬಿಸಿ ಮಾಡಿದಾಗ ವರ್ತಿಸಿ ಹೈಡ್ರೋಜನ್ ಅನ್ನ ಉತ್ಪತ್ತಿ ಮಾಡುತ್ತದೆ. ಸಲ್ಫರ್ ಪುಡಿ, ಇದು ಕೊಠಡಿಯ ಉಷ್ಣತೆಯಲ್ಲೂ ಕೂಡ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಮೆಗ್ನೀಷಿಯಂ ಕಂಡು ಬರುತ್ತದೆ ಎಂದು ಕೇಳಿದ್ದೇನೆ, ಅದು ಅವುಗಳಲ್ಲಿ ಯಾವ ರೂಪದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಮೆಗ್ನೀಷಿಯಂ ಮೆಗ್ನೀಷಿಯಂ ಅಯಾನುಗಳ ರೂಪದಲ್ಲಿ ಅಥವಾ ಮೆಗ್ನೀಷಿಯಂ ಪ್ಲಸ್ ಧನ ಅಯಾನುಗಳ ರೂಪದಲ್ಲಿ ಕಂಡು ಬರುತ್ತದೆ.
ವೈದ್ಯರು ನನಗೆ ಕಬ್ಬಿಣಾಂಶದ ಕೊರತೆ ಇದೆ ಎಂದು ಹೇಳಿದ್ದಾರೆ. ನನ್ನ ದೇಹದಲ್ಲಿ ಕಬ್ಬಿಣ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕಬ್ಬಿಣವು ಕಬ್ಬಿಣಾಂಶದ ರೂಪದಲ್ಲಿ ಕೆಂಪು ರಕ್ತ ಕಣದಲ್ಲಿ ಕಂಡು ಬರುತ್ತದೆ. ನಂತರ ಇಲ್ಲೊಂದು ಚಟುವಟಿಕೆ ಇದೆ, 12. ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಪ್ರಯೋಗವನ್ನು ಕೈಗೊಂಡು ತೀರ್ಮಾನವನ್ನು ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಪ್ರಯೋಗದಲ್ಲಿ ಏನ್ ಮಾಡಬೇಕು? ಇಲ್ಲಿ ನಾವು ಎ ಬಿ ಸಿ ಡಿ ಇ ಅಂತ 5 ಬೀಕರ್ಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ದ್ರಾವಣ ಮತ್ತು ಕೆಲವೊಂದು ಧಾತುಗಳನ್ನು ಹಾಕಿ ಪರೀಕ್ಷೆ ಮಾಡಬೇಕು. ಅಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುತ್ತದೋ ಇಲ್ಲವೋ ಅನ್ನುವಂತ ಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ತಾವು ನೋಡಬಹುದು, ಬೀಕರ್ ಎ ದಲ್ಲಿ ತಾಮ್ರದ ಸಲ್ಫೇಟ್ ಅನ್ನು ತಗೊಳ್ಬೇಕು, ಅದರಲ್ಲಿ ಸತುವಿನ ಹರಳನ್ನು ಹಾಕಬೇಕು. ಅಲ್ಲಿ ಯಾವ ರೀತಿಯ ರಾಸಾಯನಿಕ ಕ್ರಿಯೆ ನಡೀತದೆ ಅಂದ್ರೆ, ಬೀಕರ್ ಎ ದಲ್ಲಿ ತಾಮ್ರದ ಸಲ್ಫೇಟ್ ಮತ್ತು ಸತುವಿನ ನಡುವೆ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡೆದು ಅಲ್ಲಿ ಸತುವಿನ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿಯಾಗುತ್ತದೆ. ಬೀಕರ್ ಎರಡರಲ್ಲಿ ತಾಮ್ರದ ಸಲ್ಫೇಟ್ ಮತ್ತು ಕಬ್ಬಿಣದ ಮೊಳೆಯನ್ನ ತಗೊಳ್ಬೇಕು. ಸೊ ಬೀಕರ್ ಬಿದಲ್ಲಿ ಏನಾಗುತ್ತೆ, ತಾಮ್ರದ ಸಲ್ಫೇಟ್ ಮತ್ತು ಕಬ್ಬಿಣದ ನಡುವೆ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡೆದು ಅಲ್ಲಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿಯಾಗುತ್ತದೆ. ಬೀಕರ್ ಸಿದಲ್ಲಿ, ಮೂರನೇ ಬೀಕರದಲ್ಲಿ ನಾವೇನ್ ಮಾಡಬೇಕು, ಸತುವಿನ ಸಲ್ಫೇಟ್ ಮತ್ತು ತಾಮ್ರವನ್ನು ತಗೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಅಂತ ತಾವಿಲ್ಲಿ ಉತ್ತರ ಬರೀಬೇಕು. ಬೀಕರ್ ಡಿದಲ್ಲಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರವನ್ನು ತಗೊಳ್ಬೇಕು. ಇಲ್ಲೂ ಕೂಡ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ. ಬೀಕರ್ ಇದಲ್ಲಿ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣವನ್ನು ತಗೊಳ್ಬೇಕು. ಇಲ್ಲೂ ಕೂಡ ಯಾವುದೇ ರೀತಿಯ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುವುದಿಲ್ಲ. ಇನ್ನು ಕಾರಣ ಬರೀಬೇಕು, ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡಿಬೇಕಂದ್ರೆ ಯಾವ ಅಂಶದ ಅವಶ್ಯಕತೆ ಇದೆ ಅಂತ. ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡಿಬೇಕಂದ್ರೆ ಅಲ್ಲಿ ಸ್ಥಾನ ಪಲ್ಲಟಗೊಳಿಸುವಂತ ಒಂದು ಧಾತು ಸ್ಥಾನ ಪಲ್ಲಟಗೊಳ್ಳುವಂತ ಧಾತುವಿಗಿಂತ ಹೆಚ್ಚು ಕ್ರಿಯಾಪಟು ಆಗಿರಬೇಕು. ಅಂದ್ರೆ ಇಲ್ಲಿ ತಾಮ್ರಕ್ಕಿಂತ ಸತು ಹೆಚ್ಚು ಕ್ರಿಯಾಪಟು ಆಗಿರುವುದರಿಂದ ರಾಸಾಯನಿಕ ಕ್ರಿಯೆ ನಡೀತದೆ. ನಂತರ ಇಲ್ಲೂ ಕೂಡ ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಪಟು ಆಗಿರುವುದರಿಂದ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನಡೀತದೆ. ಆದರೆ ಬೀಕರ್ ಸಿದಲ್ಲಿ ಸತುವಿಗಿಂತ ತಾಮ್ರ ಕಡಿಮೆ ಕ್ರಿಯಾಪಟು ಆಗಿದೆ, ಅದರಿಂದ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ. ಅದೇ ರೀತಿ ಕಬ್ಬಿಣಕ್ಕಿಂತ ತಾಮ್ರ ಕಡಿಮೆ ಕ್ರಿಯಾಪಟು ಆಗಿದೆ, ಸತುವಿಗಿಂತ ಕಬ್ಬಿಣ ಕಡಿಮೆ ಕ್ರಿಯಾಪಟು ಆಗಿದೆ, ಆದ್ದರಿಂದ ಈ ಮೂರು ಬೀಕರಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಗಳು ನಡೆಯುವುದಿಲ್ಲ. ಸೊ ಇಷ್ಟು ಈ ಒಂದು ಭಾಗದಲ್ಲಿ ಕೊಟ್ಟಂತ ಪ್ರಶ್ನೆಗಳಿಗೆ ಉತ್ತರ ವಿಶ್ಲೇಷಣೆ ಮಾಡಿದ್ದೇನೆ. ಯಾವುದೇ ರೀತಿಯ ಡೌಟ್ಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದೇ ರೀತಿ ಎಲ್ಲ ಉತ್ತರಗಳನ್ನು ಪಡೆಯಲಿಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.